ಸೇನೆಯಿಂದ ಮನೆಗೆ ಹಾಗೂ ಜಿಲ್ಲೆಗೆ ಮರಳಿದ ಸೈನಿಕರಿಗೆ ಅದ್ದೂರಿ ಸ್ವಾಗತ. ನಗರದ ಎಇಟಿ ವೃತ್ತದಿಂದ ಲಕ್ಷ್ಮೀಪುರದವರೆಗೆ ತೆರೆದ ಜಿಪ್ಸಿಯಲ್ಲಿ ಮೆರವಣಿಗೆ ಮೂಲಕ ಸೈನಿಕರಿಗೆ ಸ್ವಾಗತ. ಡಾಕ್ಟರ್ ಸುಬೇದರ್ ಮೇಜರ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಸುಬೇದರ್ ಮೇಜರ್ ಸಂಗಮನಾಥ ಎಲ್ಎಸ್ ರವರನ್ನು ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಸ್ವಾಗತಿಸಲಾಯಿತು. ಎಲ್ಲರಿಗೂ ಕೂಡ ಒಂದು ಸನ್ಮಾರ್ಗವನ್ನ ಸಂಸ್ಕಾರವನ್ನ ಕೊಟ್ಟಂತ ತಾಯಿ ಯಾರು ಅಂದ್ರೆ ಚಂದ್ರಮ್ಮ. ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು, ಬಹಳ ಒಂದು ಇತಿಹಾಸದ ದಿನ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ನಾವೆಲ್ಲ ಸುಭದ್ರವಾಗಿ ಶಾಂತಿಯಿಂದ ಇದೀವಿ ಅಂದ್ರೆ ನಮ್ಮ ದೇಶದ ಸೈನಿಕರು ಮತ್ತೆ ನಮ್ಮ ಸುಬೇದಾರ ಸಂಗಮನಾಥ್ ಮತ್ತೆ ಮಲ್ಲಿಕಾರ್ಜುನ ಸೇವೆ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಸೈನ್ಯಕ್ಕೆ ಸೇರಿ 30 ವರ್ಷಗಳ ಸೇವೆ ಸಲ್ಲಿಸಿ ಈ ಒಂದು ನಿವೃತ್ತಿಯಾಗಿ ಈ ದಿನ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಬಂದಿದ್ದಾರೆ. ಶ್ರೀಕಾಂತ್ ಅವರು ಹೇಳಿದ ಪ್ರಕಾರ ನಾವು 2010ರಲ್ಲಿ ರಿಟೈರ್ಡ್ ಆಗಿ ಈಗ ನಾನು ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ರೀತಿ ನನ್ನ ತಮ್ಮ ಇವತ್ತು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮ ಎಲ್ ಎಸ್ ಸಂಗಮನಾಥ್ ಅವರು ಕೂಡ ಸುಬೇದಾರ್ ಮೇಜರ್ ಆಗಿ ಬಂದಿದ್ದಾರೆ. ಅವರಿಗೆ ಇದು ಹರಿಯಾಣದಿಂದ ಬಂದಿದ್ದಾರೆ, ಹಿಸಾರಿಂದ ಬಂದಿದ್ದಾರೆ. ಅವರು ಗನ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ, ಬಫೋರ್ಸ್ ಗನ್ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಮೊದಲು ನಾನು ಜಿಲ್ಲೆಯ ಎಲ್ಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಹಾಗೂ 3 ಸರಿ ನನ್ನ ಜೊತೆ ಭಾರತ್ ಮಾತಾ ಕಿ ಜೈ ಹೇಳಿ ಎಲ್ಲರೂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಒಂದು 30 ವರ್ಷ ಸರ್ವಿಸ್ ಮುಗಿಸ್ಕೊ ಬಂದ್ಮೇಲೆ ಈ ರೀತಿ ಒಂದು ಸತ್ಕಾರ ಸಿಗುತ್ತೆ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಎಲ್ಲ ಬಂಧು ಮಿತ್ರರಿಗೆ ನನ್ನ ಅಭಿನಂದನೆಗಳು. ಬಂಧುಗಳೇ, ಇಲ್ಲಿ ಎಲ್ಲ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂಥ ಸೈನಿಕರು ಮಾಜಿ ಆಗಿರೋದ್ರಿಂದ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತೇಳಿ ಎಲ್ಲ ಸೇರಿರುವುದು ನಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಹೆಮ್ಮೆ ತರುವಂಥ ವಿಷಯ. ನಮಸ್ಕಾರ, ಜೈ ಹಿಂದ್. ನಾನು ಮಾಜಿ ಸೈನಿಕ ಪ್ರಕಾಶ್ ಶೆಟ್ಟಿ ಅಂತ, ನನ್ನ ಮೂಲತಃ ಚಿಕ್ಕಮಗಳೂರು. ಇವತ್ತಿನ ಒಂದು ಕಾರ್ಯಕ್ರಮ ಸೇನೆಯಿಂದ ಮರಳಿ ಮನೆಗೆ, ಮನೆಯಿಂದ ಮರಳಿ ಸೇನೆಗೆ ಅನ್ನೋ ಕಾರ್ಯಕ್ರಮ. ಇದು ಚಿಕ್ಕಮಗಳೂರು ಜಿಲ್ಲೆಯ ಅಂಬ್ಳೆ ತಾಲೂಕು, ಅಂಬ್ಳೆ ಅನ್ನೋ ಹಳ್ಳಿ ಹಾಗೂ ಈ ಲಕ್ಷ್ಮೀಪುರ ಅನ್ನೋ ಹಳ್ಳಿಯಿಂದ ಸುಮಾರು 6-7 ಜನ ಇರುವ ಅಣ್ಣ ತಮ್ಮದಿರ ಮನೆಯಿಂದ, ಇದರಲ್ಲಿ 3 ಜನ ಮೂಲತಃ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಈಗ 2 ಜನ ಅಂತಂದ್ರೆ 32 ವರ್ಷಗಳ ಕಾಲ ಸುಬೇದಾರ್ ಮೇಜರ್ ಅನ್ನೋ ರ್ಯಾಂಕ್ನಿಂದ ನಿವೃತ್ತಿಯಾಗಿದ್ದಾರೆ. ಆದರೆ ಇವತ್ತು ಬಂದಿರೋರು ಸಂಗಮನಾಥ್ ಅನ್ನೋರಿಗೆ ನಾವು ಎಇಟಿ ಸರ್ಕಲ್ ಚಿಕ್ಕಮಗಳೂರಿಂದ ಅಂಬ್ಳೆಯಲ್ಲಿರೋ ಒಂದು ಮಠಕ್ಕೆ ಕರ್ಕೊಂಡು ತೆರೆದ ವಾಹನದಲ್ಲಿ ಅವರಿಗೊಂದು ಸನ್ಮಾನವನ್ನು ಮಾಡಿಸಿ ಶ್ರೀ ಮಠದ ಸ್ವಾಮೀಜಿಗಳಿಂದ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಅವರು ಮೂಲತಃ ಸೈನಿಕರಾಗಿರೋದು ಅವರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಹಸ್ತವಾಗಿರುವಂಥ ತಂದೆ ತಾಯಿಗಳು, ಪತ್ನಿಯರು, ಅಣ್ಣ ತಮ್ಮಂದರಿಗೆ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮುಂದಿನ ಯೂತ್ಗೆ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೀವು ನೋಡ್ತಾ ಇರೋ ನನ್ನ ಜೊತೆ ಇವತ್ತು ಎನ್ ಸಿ ಸಿ ಬಾಯ್ಸ್, ಐ ಡಿ ಎಸ್ ಜಿ ಕಾಲೇಜು ಎನ್ ಸಿ ಸಿ ಬಾಯ್ಸ್ ನನ್ನ ಜೊತೆ ಬಂದಿದ್ದಾರೆ.
ಅವರದು ಸರ್ಗೆ ರಿಕ್ವೆಸ್ಟ್ ಮಾಡಿದಾಗ ಸರ್ ಖಂಡಿತವಾಗಿ ಕಳಿಸ್ಕೊಡ್ತೀನಿ ಅಂತ ಅವರು ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಇವ್ರು ನಾಲ್ಕು ಜನ ಮುಖಾಂತರ ಇವ್ರ ಕಾಲೇಜ್ನಲ್ಲಿರೋ ಎಲ್ಲ ಎನ್ ಸಿ ಸಿ ಬಾಯ್ಸ್ಗೆ ನಾನು ಸೇನೆಗೆ ಸೇರಿ ಅನ್ನೋ ವಾಕ್ಯವನ್ನು ಇಟ್ಕೊಂಡಿದ್ದೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿನ ಊರಿನವರು ಸಮಸ್ತ ಭಾಗವನ್ನೆಲ್ಲ ಬಂದ್ಬಿಟ್ಟು ತುಂಬ ಕುಶಲ ಮಂಗಳವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಾದ ಶೇಖರಪ್ಪ, ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮಿಗಳು, ಜಯ ಬಸವಾನಂದ ತಪೋವನದ ಡಾಕ್ಟರ್ ಜಯ ಬಸವಾನಂದ ಸ್ವಾಮೀಜಿ, ಡಾಕ್ಟರ್ ಮಂಜುನಾಥ್, ಹಾಲಪ್ಪ, ಎಚ್ಜಿ ಮಲ್ಲೇಗೌಡರು, ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು.